मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जरैतर्जन्म मृत्यामयानां गोविन्दे देहि भक्तिं भवदित भगवन्नुर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। इवत्तु नाळे जयतीर्थर आराधने, प्रायः ದೇವರು ಪ್ರೇರಣೆ ಮಾಡಿದರೆ ನ್ಯಾಯಸುಧಾದ ರೋಚಕವಾದ ಒಂದು ಭಾಗವನ್ನು ಅನುವಾದ ಮಾಡುವಂತಹ ಒಂದು ಹುಕ್ಕಿ ಇದೆ, ನೋಡೋಣ ದೇವರ ಸಂಕಲ್ಪ ಗೊತ್ತಿಲ್ಲ. ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಏವಾಗಮಸ್ಯಹಿ ಅನ್ನೋದನ್ನು ನಿಮ್ಮ ಮುಂದೆ ಆ ಪಂಕ್ತಿಯನ್ನು ಓದಿ ಇಡಬೇಕು ಅಂತ ಇದೆ, ಬಹಳ ರೋಚಕವಾಗಿದೆ, ಇಷ್ಟಪಡ್ತೀರಾ ನೀವು? ಆ ಭಾಗ್ಯ ಇದ್ದರೆ ದೇವರು ಕೊಡಲಿ. ಪ್ರಾಯಃ ಅದೊಂದು ಕಾಲು ಗಂಟೆ 20 ನಿಮಿಷ ಆಗ್ತದೆ, ಅದನ್ನು ಮಾಡುವ, ಏಕೆಂದರೆ ದೊಡ್ಡವರ ದಿವಸ ಮಾಡಬೇಕಿರುತ್ತೆ. ಅದನ್ನು ಸಾಧ್ಯವಾದಷ್ಟು ಪೂರ್ತಿ ಅದನ್ನು ಹೇಳಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಅದರದ್ದು ತೀರ ಮಿನಿಮಮ್ ಏನಿದೆ ಅದನ್ನು ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಇದು ಮುಗಿದು ಒಂದು 3/4 ಗಂಟೆ ಅಥವಾ 40 ನಿಮಿಷ ಇದನ್ನು ಮಾಡಿ ಇನ್ನಿಪ್ಪತ್ತು ನಿಮಿಷ ಅದನ್ನು ಮಾಡೋದು ಅಂತ ಅಂದ್ಕೊಂಡಿದ್ದೇನೆ. ದೇವರ ಸಂಕಲ್ಪ ಹೇಗೋ ಹಾಗೆ ನಡೆಯುತ್ತೆ. ನಿನ್ನೆ ಏನಾಗಿತ್ತು ಅಂತಂದರೆ ಭೀಮ ಮತ್ತು ಹನುಮಂತರ ಭೇಟಿ. ಬಹಳ ಜನರಿಗೆ ಕನ್ಫ್ಯೂಸ್, ಭೀಮನನ್ನು ಮುಖ್ಯ ಪ್ರಾಣ ಅಂತ ಅದೇ ಮಹಾಭಾರತದಲ್ಲಿ ಹೇಳ್ತಾರೆ. ಅದೇ ಮುಖ್ಯ ಪ್ರಾಣನಾದ ಭೀಮ ಮುಖ್ಯ ಪ್ರಾಣನ ಇನ್ನೊಂದು ಅವತಾರವಾದ ಹನುಮಂತನನ್ನು ಅಣ್ಣ ಅಂತ ಕರೀತಾನೆ, ಇದು ಹೇಗೆ ಅನ್ನುವ ಪ್ರಶ್ನೆ. ಆಮೇಲೆ ತಾನೇ ಅದು ಅಂತ ಗೊತ್ತಾಗಲಿಲ್ವಾ, ತಾನೇ ಹನುಮಂತ ಅಂತ ಗೊತ್ತಾಗಲಿಲ್ಲ ಏನು ಭೀಮನಿಗೆ? ಅದಕ್ಕೆ ಮಧ್ವರು ಹೇಳಿದರು, ಧರ್ಮೋ ದೇವಾನಾಂ ಪರಮೋ ಮಾನುಷತ್ವೇ ಸ್ವೀಯೇ ರೂಪೇಪ್ಯನ್ಯವ ದೇವ ವೃತ್ತಿ. ದೇವತೆಗಳ ಪರಮಧರ್ಮ ಏನು ಅಂತಂದರೆ ತನ್ನದೇ ಆದ ರೂಪದಲ್ಲಿ ಬೇರೆಯ ತರಹ ವ್ಯವಹಾರ ಮಾಡಬೇಕು, ಬೇರೆಯವರ ತರಹ ವ್ಯವಹಾರ ಮಾಡಬೇಕು, ಅದು ದೇವರಿಗೆ ಪ್ರಿಯ. ಯಾಕೆ ಅಂದರೆ ತನ್ನ ಸ್ವರೂಪವನ್ನು ಮುಚ್ಚಿಕೊಳ್ಳೋದನ್ನು ಆ ದೇವರು ಇಷ್ಟಪಡ್ತಾನೆ ದೇವತೆಗಳು. ಯಾಕೆ ಹಾಗೆ ಮಾಡಬೇಕು ಅಂದರೆ ಜನರಿಗೆ ಹೇಗೆ ಇರಬೇಕು ಅಂತ ಮಾರ್ಗದರ್ಶನ ಮಾಡಬೇಕಾದ್ರೆ ತನ್ನ ಅತೀಂದ್ರಿಯವಾದ ಶಕ್ತಿಯನ್ನೆಲ್ಲ ತೋರಿಸಬಾರದು. ಹಾಗೆ ತೋರಿಸಿದರೆ ಜನರು ವಿಶ್ವಾಸ ಕಳ್ಕೋತಾರೆ, ದೆ ವಿಲ್ ಲೂಸ್. ಏಹ್, ಅವರೇನೋ ದೇವತೆಗಳು ಕಂಡ್ರೆ ಏನೋ ಮಾಡಿಬಿಟ್ರೋ, ನಾವು ಹಾಗೆಲ್ಲ ಇರ್ಲಿಕ್ಕಾಗಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ದೇವರ ದಾರಿಯೆಡೆಗೆ ಮನುಷ್ಯರನ್ನು ಕರೆದುಕೊಂಡು ಬರುವ ಒಂದು ಮಾರ್ಗ ಯಾವುದು ಅಂತಂದರೆ ತಮ್ಮ ಸ್ವರೂಪವನ್ನು ಮುಚ್ಚಿಕೊಳ್ಳುವುದು. ಅದಕ್ಕಾಗಿ ಹೇಳಿದ್ದು ಸ್ವೀಯೇ ರೂಪೇ ಅಪಿ, ತನ್ನ ರೂಪದಲ್ಲಿಯೂ ಕೂಡ ಅನ್ಯವ ದೇವ ವೃತ್ತಿ, ಬೇರೆಯವರ ತರಹ ವ್ಯವಹಾರ ಮಾಡಬೇಕು. ಅನಾದಾನಂ ದಿವ್ಯ ಶಕ್ತೇ ವಿಶೇಷಾತ್, ದಿವ್ಯ ಶಕ್ತಿಯನ್ನು ಯಾವತ್ತೂ ಕೂಡ ಸ್ವೀಕರಿಸಬಾರದು, ಸಹಜವಾಗಿ ಎದುರಿಸಬೇಕು. ಅದಕ್ಕೆ ಪಾಂಡವರೇ ಮೊದಲಾದವರು ಶಾಪಾನುಗ್ರಹ ಶಕ್ತರಾಗಿದ್ದರೂ ಕೂಡ ದುರ್ಯೋಧನನಿಗೆ ಶಾಪ ಕೊಡಲಿಲ್ಲ. ಒಂದು ಹೆಣ್ಣಾಗಿ ಎಂತಹ ಅವಮಾನ ದ್ರೌಪದಿಗೆ, ವಸ್ತ್ರಾಪಹರಣ ಅಂತನ್ನೋದು, ಅವಳು ಕೂಡ ದೇವರಿಗೆ ಇದು ಸಂಕಲ್ಪದಲ್ಲಿಲ್ಲ ಅಂತ ಹೇಳಿ ಅದನ್ನು ಪೂರ್ಣವಾಗಿ ನಿಗ್ರಹ ಮಾಡಿ ಸಹಜವಾಗಿ ಅದನ್ನು ಎದುರಿಸಿದ್ಲು. ಇವೆಲ್ಲ ಮಹಿಮೆ, ಇದೆಲ್ಲ ಜನಸಾಮಾನ್ಯರಿಗೆ ಆಗುವಂಥದ್ದಲ್ಲ, ತಡ್ಕೊಳ್ಳಿಕ್ಕಾಗತ್ತಾ? ಒಂದು ಹೆಣ್ಣಿಗೆ ಆ ತರಹದ ಶಕ್ತಿ ಇದ್ದು, ಸಾಮಾನ್ಯ ಒಂದು ಹೆಣ್ಣಿಗೆ ಆ ತರಹದ ಒಂದು ಶಕ್ತಿ ಇದ್ದಿದ್ರೆ ಶಾಪ ಕೊಟ್ಬಿಡ್ತಾ ಇದ್ದೀವಿ. ಇವಾಗ ನಮಗೇನೆ ಶಾಪಾನುಗ್ರಹ ಶಕ್ತಿ ಇತ್ತು ಅಂತಂದ್ರೆ, ನಮ್ಮ ಈ ಮೆಂಟಾಲಿಟಿಗೆ ಶಾಪಾನುಗ್ರಹ ಶಕ್ತಿ ಇತ್ತು ಅಂತಂದ್ರೆ ಎಷ್ಟು ಜನ ಸತ್ತೋಗಿರೋರು?
ಈ ದುರ್ಬುದ್ಧಿ ಜೀವಿಗಳೆಲ್ಲ ಸತ್ತೋಗಿರೋರು, ವೇದಕ್ಕೆ ವಿರುದ್ಧವಾಗಿ ಮಾತಾಡ್ತಾರ ಸತ್ತೋಗಿರೋರು. ಆದ್ರೆ ಹಾಗಲ್ಲ, ತಮ್ಮ ಸುತ್ತಮುತ್ತಲಿರುವ ಅವ್ಯವಸ್ಥೆಗಳನ್ನ ಮೌನದಿಂದ ಸಹಿಸಿ ಇದು ದೇವರ ಸಂಕಲ್ಪ ಅಂತ ಹೇಳಿ ಚಿಂತನೆ ಮಾಡಬೇಕು. ನಾವು ಒಳಗಡೆಯಿಂದ ದೇವರನ್ನ ಚಿಂತಿಸದೆ ಇರಬಾರದು. ಇದೇ ವ್ರತ ಮಹಾಭಾರತದ ದೊಡ್ಡ ಸಂದೇಶಗಳಲ್ಲಿ ಇದು ಒಂದು ಸಹನೆ. ಅದರಿಂದಾಗಿ ಅನಾದಾನಂ ದಿವ್ಯ ಶಕ್ತೇರ್ ವಿಶೇಷಾತ್ ನರಸ್ವಭಾವೇ ಸರ್ವದಾ ಚೈವ ವೃತ್ತಿ, ಮನುಷ್ಯ ತನಗೆ ಏನೊಂದು ಇದೆ ಶಕ್ತಿ, ತನ್ನ ಒಂದು ಕ್ರಿಯೆ, ಸಹಜವಾಗಿ ಏನು ಮಾಡಲಿಕ್ಕಾಗತ್ತೆ ಅದನ್ನು ಮಾತ್ರ ಮಾಡಬೇಕು. ಇವಾಗ ಮನುಷ್ಯ ಒಬ್ಬರಿಗೆ ಒಂದು ಮತವನ್ನು ಪ್ರಸಾರ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಪಡಬೇಕೋ ಅಷ್ಟು ಕಷ್ಟ ಅವ್ರು ಪಡಬೇಕು, ಅವ್ರು ಯಾರು ಬೇಕಾದಾಗಿರಲಿ. ಮತ್ತೆ ಅವನ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಅಷ್ಟೊತ್ತು ಕಾಯಬೇಕು, ಮಾನುಷ ಆಯುಧಗಳನ್ನು ಬಳಸಬೇಕು, ಇವುಗಳನ್ನೆಲ್ಲ ಮಾಡಿದ್ದು. ತಸ್ಮಾತ್ ಭೀಮೋ ಹನುಮಾನಶ್ಚೈಕ ಏವ ಜಾಯಕ್ಕನೀಯೋ ವೃತ್ತಿ ಮತ್ರಾಭಿಪೇದೆ. ಆ ಕಾರಣದಿಂದ ಹನುಮಂತ ಮತ್ತು ಭೀಮ ಇಬ್ಬರೂ ಒಬ್ಬರೇ ಆದರೂ ಅಣ್ಣ ತಮ್ಮ ಅಂತನ್ನುವ ಹೆಸರಿನಿಂದ ವ್ಯವಹಾರ ಮಾಡಿದರು. ಸರ್ವೇ ಗುಣ ಆವೃತ ಮಾನುಷತ್ವೇ ಯುಗಾನುಸಾರಾನ್ ಮೂಲ ರೂಪಾನುಸಾರಾತ್ ಕ್ರಮಾತ್ ಸುರಾಣಾಂ ಭಾಗತೋ ವ್ಯಕ್ತ ರೂಪ ಅನಾದ ಆದಾನತೋ ವ್ಯಕ್ತಿ ಮಾಯಾಂತಿರೂಣಾಂ. ಎಲ್ಲ ಗುಣಗಳು ಕೂಡ ದೇವತೆಗಳು ಮನುಷ್ಯರಾದಾಗ ಕವರಾಗತ್ತೆ, ಆ ಎಲ್ಲ ಗುಣಗಳು ಕೂಡ ಆಗೋದಿಲ್ಲ, ಯುಗಕ್ಕೆ ಅನುಗುಣವಾಗಿ ಅಭಿವ್ಯಕ್ತ ಆಗತ್ತೆ. ನೋಡಿ, ಕಲಿಯುಗದಲ್ಲಿ ಒಬ್ಬ ದೇವತೆ ಬಂದರೂ ಕೂಡ ಅವನು ಎಲ್ಲ ಗುಣ ಅಭಿವ್ಯಕ್ತ ಆಗಬೇಕು ಅಂತ ಇಲ್ಲ. ಮೂಲ ರೂಪಾನುಸಾರಾತ್ ಅವನ ಮೂಲ ರೂಪಕ್ಕೆ ಅನುಗುಣವಾಗಿ ಅದು ಅಭಿವ್ಯಕ್ತ ಆಗತ್ತೆ. ನಾವು ಈ ಕಥೆಗಳನ್ನು ಕಟ್ಟುವ ಮೊದಲು ಆಚಾರ್ಯರ ಪ್ರಮೇಯ ಏನಿದೆ ಅನ್ನೋದನ್ನು ನಾವು ನೋಡಬೇಕು. ಮಧ್ವಾಚಾರ್ಯರ ಅವತಾರವನ್ನು ಕುರಿತಾದ ಅಂಶವನ್ನು ಕುರಿತಾದ ಮಾತುಗಳು ಏನಿವೆ, ಅಟ್ಲೀಸ್ಟ್ ಅದಕ್ಕೆ ಅನುಗುಣವಾಗಿ ಆದರೂ ಕಟ್ಟಿ ಕಥೆಗಳನ್ನು. ಅದರಿಂದಾಗಿ ಮೂಲ ರೂಪಕ್ಕೆ ಅನುಗುಣವಾಗಿ ಅಂದರೆ ಮೂಲ ರೂಪದಲ್ಲಿ ಯಾವ ಯೋಗ್ಯತೆ ಇರುತ್ತೆ, ಯಾವ ಶಕ್ತಿ ಇರುತ್ತೆ, ಅದಕ್ಕನುಗುಣವಾಗಿ ಅದರ 1/10 ಅಥವಾ ಅದರ 1/8 ಅಭಿವ್ಯಕ್ತ ಆಗುವುದು. ಕ್ರಮಾತ್ ಸುರಾಣಾಂ ಭಾಗತೋ ವ್ಯಕ್ತ ರೂಪ, ದೇವತೆಗಳಿಗಾಗಬೇಕಾದ್ರೆ ಭಾಗತಃ ಒಂದು ಸ್ವಲ್ಪ ಭಾಗ ಅವ್ಯಕ್ತವಾಗಿಯೇ ಇರುತ್ತೆ. ಆದಾನತೋ ವ್ಯಕ್ತಿ ಮಾಯಾಂತಿರೂಣಾಂ, ಅವರು ಬಯಸಿದರೆ ತಮ್ಮ ಮೂಲ ರೂಪ ಗೊತ್ತಾಗಿ ಅದು ಪೂರ್ತಿಯಾಗಿ ಗುಣಗಳ ಸ್ವೀಕಾರ ಆಗುವಲ್ಲ, ಸ್ವಲ್ಪ ಆಗತ್ತೆ. ಅದರಿಂದಾಗಿ ಲಕ್ಷ್ಮಣ ತನ್ನ ಮೂಲ ರೂಪವನ್ನು ನೆನಪಿಸಿಕೊಂಡ, ಅವನು ರಾವಣ ಎತ್ಕೊಂಡು ಹೋಗುವಾಗ ತನ್ನ ಮೂಲ ರೂಪವನ್ನು ನೆನಪಿಸಿಕೊಂಡ, ಅವಾಗ ಅವನು ಕಷ್ಟ ಆಯಿತು. ಬೇರೆ ಟೈಮಿನಲ್ಲಿ ಅವನು ಹಗುರವಾಗೇ ಇದ್ದ. ಅಂಗದ ಎತ್ಕೊಂಡು ಹೋಗಬೇಕು ಅಂದರೆ, ಅಂಗದ ಹೆಗಲ ಮೇಲೆ ಕೂರಿಸಿ ಲಕ್ಷ್ಮಣನನ್ನು ಎತ್ಕೊಂಡು ಹೋಗಬೇಕು ಅಂದರೆ ಆ ಗುಣಗಳೆಲ್ಲ ಪೂರ್ತಿ ಅಭಿವ್ಯಕ್ತ ಆಗಬಾರ್ದು, ಇಲ್ಲಾಂದರೆ ಶೇಷನನ್ನು ಅವನು ಹೊರಲಿಕ್ಕೆ ಸಾಧ್ಯವ? ಚಂದ್ರ ಅವನು ಅಂಗದ. ಅದರಿಂದಾಗಿ ನಾವು ಈ ಎಲ್ಲ ಪ್ರಮೇಯಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಮಠೀಯ ಇತಿಹಾಸಗಳನ್ನು ನೋಡಿದರೆ ಎಷ್ಟು ಕಾಳು ಎಷ್ಟು ಜೊಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಏಕೆಂದರೆ ನಮ್ಮ ಮಧ್ವರ ನಂತರ ಬೆಳೆದು ಬಂದ ಇತಿಹಾಸ ಮಧ್ವರ ಪ್ರಮೇಯಕ್ಕೆ ವಿರುದ್ಧವಾಗಿದ್ದರೆ ಅದು ಕಟ್ಟುಕತೆ ಅಂತ ತೀರ್ಮಾನ ಆಗಿಬಿಡುತ್ತೆ. ನಾವು ಯಾವುದೇ ಗುರುಗಳ ಮಹಿಮೆಯನ್ನು ನೆನಪಿಸಿಕೊಳ್ಳೋಣ, ಆದರೆ ಮಧ್ವ ಗುರುಗಳ ಪ್ರಮೇಯಕ್ಕೆ ವಿರುದ್ಧವಾಗಿ ಇರಬಾರದು, ಹಾಗೆ ನೆನಪಿಸಿಕೊಳ್ಳೋಣ. ಏಕೆಂದರೆ ಆಚಾರ್ಯರ ಪಂಥವನ್ನು ಅನುಸರಿಸಿ ಬಂದವರು ನಾವು, ನಮಗೆ ಆಚಾರ್ಯರು ಮುಖ್ಯ. ಉಳಿದ ಎಲ್ಲರಿಗೂ ಅಸ್ತಿತ್ವ ಇರೋದೇ ಆಚಾರ್ಯರ ಶಿಷ್ಯರಾಗಿ. ಪದ್ಮನಾಭತೀರ್ಥರು, ನರಹರಿತೀರ್ಥರು, ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು, ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ವ್ಯಾಸತೀರ್ಥರು, ಶ್ರೀಪಾದರಾಜರು, ಎಲ್ಲರ ಅಸ್ತಿತ್ವ ಹೇಗೆ? ಮಧ್ವ ಸಿದ್ಧಾಂತ ಸಂಪ್ರದಾಯ ಪ್ರವರ್ತಕರಾಗಿದ್ದಾರೆ ಅಂತಲ್ವ, ಅವರನ್ನು ಗುರುತಿಸೋದೇ ಹಾಗೆ. ಅವರ ಕಥೆಯಲ್ಲಿ ಮಧ್ವ ಸಿದ್ಧಾಂತಕ್ಕೆ ವಿರುದ್ಧವಾದ ಅಂಶ ಬಂದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಒಪ್ಪಬಾರದು. ಯಾಕೆ ಅಂದರೆ ಹಾಗೆ ಒಪ್ಪಿದರೆ ಅದು ಅವರಿಗೆ ಮಾಡುವ ಅಪಚಾರ.
ಆ ವ್ಯಾಸತೀರ್ಥಾದಿಗಳಿಗೆ ಮಾಡುವಂತಹ ಅಪಚಾರ ಅದು. ಇದು ನಮಗೆ ಗಮನದಲ್ಲಿರಬೇಕು. ಆ ತರಹದ ಅನೇಕ ಪ್ರಮೇಯಗಳಿದೆ. ನಾನು ಮೊನ್ನೆ ಒಂದು ಹೇಳಿದ್ದೆ, ದೇವತೆಗಳ ಆ ಇದು ಇದಾಯಿತು ಅಂತ ಹೇಳಿದ್ರೆ ದೇವತೆಗಳ ಅವತಾರ ಯಾವಾಗ ಆಗತ್ತೆ, ಯಾಕಾಗತ್ತೆ, ಹೇಗಾಗತ್ತೆ, ಯಾಕೆ ಕಲಿಯುಗದಲ್ಲಿ ಅವರನ್ನು ಅವತಾರ ಮಾಡಲಿಕ್ಕೆ ಬಿಡೋಲ್ಲ ಇತ್ಯಾದಿಗಳನ್ನೆಲ್ಲ ನಾವು ನೋಡಿದ್ವಿ, ಮಹಾಭಾರತದ ಹಿನ್ನೆಲೆಯಲ್ಲಿ ನೋಡಿದ್ವಿ ತಾತ್ಪರ್ಯ ನಿರ್ಣಯದಲ್ಲೇ. ಆ ತರಹ ಅನೇಕ ಪ್ರಮೇಯಗಳು ಉಂಟು, ಅದರಲ್ಲಿ ಇದು ಒಂದು ಪ್ರಮೇಯ. ಆದಾನತೋ ವ್ಯಕ್ತಿ ಮಾಯಾಂತಿ ಉರುಣಾಂ, ಉತ್ತಮರ ಉರುಣಾಂ ಅಂದರೆ ಉತ್ತಮರಾಗೆ ಆದಾನತಃ ಅವರು ಸ್ವೀಕಾರ ಮಾಡೋದರಿಂದ ದಿವ್ಯ ಗುಣಗಳ ಆವಿರ್ಭಾವ ಆಗತ್ತೆ. ಸರಿ, ಅದು ಹೇಗಾಗತ್ತೆ? ಆ ದೇವತೆಗಳ ಸ್ವರೂಪಕ್ಕೆ ಅನುಗುಣವಾಗಿ, ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಅವ್ರಿಗೆ ಅಭಿವ್ಯಕ್ತಿ ಆಗತ್ತೆ. ಆ ದೇವತೆಗಳು ತೀರ ಶ್ರೇಷ್ಠರು ಬಯಸಿದರೆ ಆಗತ್ತೆ. ನೈವಾವ್ಯಕ್ತಿ ಕಾಚಿದಸ್ತೀಹ ವಿಷ್ಣೋ ಪ್ರಾದುರ್ಭಾವೇಪಿ ಅತಿಸುವ್ಯಕ್ತ ಶಕ್ತೇ ನೈವ ಅವ್ಯಕ್ತಿ. ಆದರೆ ದೇವರಿಗೆ ದೇವರು ಮಾತ್ರ ಎಕ್ಸೆಪ್ಷನ್. ದೇವರಿಗೆ ಆ ಕಾಲದಲ್ಲಿ ಗುಣಗಳು ಅಭಿವ್ಯಕ್ತ ಆಗಲಿಲ್ಲ, ಅದರಿಂದಾಗಿ ಅವನು ದುಃಖಗೊಂಡ. ಅವನಿಗೆ ಅವನ ಬಗ್ಗೆನೇ ಅಜ್ಞಾನ ಇತ್ತು, ಆದ್ದರಿಂದಾಗಿ ಅವನು ತಿಳ್ಕೊಳ್ಳಿಲ್ಲ ಇತ್ಯಾದಿಗಳು ದೇವರಿಗಿಲ್ಲ. ಇದು ಮನುಷ್ಯ ದೇವತೆಗಳಿಗೆ ಮಾತ್ರ ಇರುವಂತಹ ಸಮಸ್ಯೆ, ದೇವರು ಎಕ್ಸೆಪ್ಷನ್. ಇಚ್ಛಾವ್ಯಕ್ತಿ ಪ್ರಾಯಶೋ ಮಾರುತೋಸ್ಯ, ಹೆಚ್ಚು ಕಡಿಮೆ ಮುಖ್ಯ ಪ್ರಾಣನಿಗೂ ಕೂಡ 90% ಅಂತಾರಲ್ಲ ಇಚ್ಛಾವ್ಯಕ್ತಿ, ಬಯಸಿದರೆ ದಿವ್ಯ ಗುಣಗಳ ಅಭಿವ್ಯಕ್ತಿ ಆಗತ್ತೆ. ಆದರೆ ಅವ್ರಿಗೂ ಕೂಡ ಕೆಲವೊಮ್ಮೆ ಆಗದೇ ಇರೋದು ಉಂಟು, ಆದರೆ ತೀರಾ ಕಡಿಮೆ. ತದನ್ಯೇಷಾಂ ವ್ಯಕ್ತತಾ ಕಾರಣೇನ, ತದನ್ಯೇಷಾಂ ಮುಖ್ಯ ಪ್ರಾಣನನ್ನು ಬಿಟ್ಟು ಉಳಿದ ಭೂಮಿಯ ಮೇಲೆ ಬಂದ ದೇವತೆಗಳಿಗೆ ಕಾರಣೇನ ವ್ಯಕ್ತತ, ಯಾವುದೋ ಒಂದು ಬಲಿಷ್ಠವಾದ ಕಾರಣ ಇರಬೇಕು, ಆಗ ಅದು ಅಭಿವ್ಯಕ್ತ ಆಗುತ್ತೆ. ತಸ್ಮಾತ್ ಭೀಮೋ ಧರ್ಮ ವೃದ್ಧ್ಯರ್ಥಮೇವ ಸ್ವೀಯೇ ರೂಪೇಪ್ಯನ್ಯವದ್ವೃತ್ತಿಮೇವ ಪ್ರದರ್ಚಯಾಮಾತ ತಥಾ ಸುರಾಣಾಂ ಮೋಹಾಯೈವಾಶಕ್ತವಚ್ಛಕ್ತಿ ರೂಪಃ. ತಸ್ಮಾತ್ ಆ ಕಾರಣದಿಂದ ಧರ್ಮ ವೃದ್ಧ್ಯರ್ಥಮೇವ, ದೇವರನ್ನ ದೇವರ ಹೇಳಿದ ಧರ್ಮವನ್ನು ಮಾಡಲಿಕ್ಕಾಗಿ, ದೇವರು ಹೇಳಿದಂತೆ ಕೆಲಸವನ್ನು ಮಾಡಿ ತನ್ನ ಧರ್ಮವನ್ನು ಚೆನ್ನಾಗಿ ಆಚರಿಸಲಿಕ್ಕಾಗಿ ತನ್ನ ರೂಪದಲ್ಲಿಯೂ ಅನ್ಯವದ್ವೃತ್ತಿಮೇವ ಬೇರೆಯವರಂತೆ ಮಾಡಿದ. ಮೋಹಾಯೈವ ಅಶಕ್ತವತ್ ಶಕ್ತಿ ರೂಪ, ವಸ್ತುತಃ ಅವನಿಗೆ ಅಶಕ್ತಿ ಇರಲೇ ಇರಲಿಲ್ಲ, ಅಶಕ್ತನಂತೆ ನಟಿಸಿದ ಭೀಮ. ಅದನ್ನು ಪಂಡಿತಾಚಾರ್ಯರು ನಾವು ದಿವಸ ಹೇಳುವ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛಂ ಅಕ್ಷಸ್ಯ ಭೀಮಃ ಪ್ರೋದ್ಧರ್ತುಂ ನಾಚಕತ್ ಸತ್ವಮುರುವ ಪುಷ ಭೀಷಯಾಮಾಸ ಚೇತಿ. ಸೌಗಂಧಿಕಾರ್ಥಂ ಗಚ್ಚನ್, ಸೌಗಂಧಿಕಕ್ಕೆ ಹೋಗುತ್ತಾ ದಾರಿಯಲ್ಲಿ ಅಕ್ಷಸ್ಯ ಹನುಮತಃ ನಿರ್ಮಲನಾದ ಹನುಮಂತನ ಪುಚ್ಛಂ ಬಾಲವನ್ನು ಪ್ರೋದ್ಧರ್ತುಂ ನಾಶಕತ್ ಎತ್ತಲಾಗಲಿಲ್ಲ, ನೀನೇ ನಿನ್ನನ್ನು ಉರುವ ಪುಷ ಭೀಷಯಾಮಾಸ, ಭೀಮಸೇನನಿಗೆ ತನ್ನ ರೂಪವನ್ನು ತೋರಿಸಿದ ಹನುಮಂತ, ಆಗ ಹೆದರಿದವನಂತೆ ನಟಿಸಿದ. ವಸ್ತುತಃ ಪೂರ್ಣಜ್ಞಾನೌಜಸೋಹ ವಪುಷೋಹ, ತುಂಬಿದ ಅರಿವಿನ ಈ ಎರಡು ರೂಪಗಳಿಗೆ ಇದು ಕ್ರೀಡಾ ಮಾತ್ರ, ಆಟ ಮಾತ್ರ. ಈ ರೀತಿ ನಟನೆ, ತನ್ನನ್ನೇ ಬೇರೆಯವರು ರೀತಿ ಇಬ್ಬರು ವ್ಯವಹಾರ ಮಾಡೋದು, ಇದು ಸುಧಿಯಾಂ ಪ್ರಮದದ, ಸಜ್ಜನರಿಗೆ ಆನಂದವನ್ನು ನೀಡುತ್ತೆ. ಮೋಹಕ ದ್ವೇಷ ಭಾಜಾಂ, ದ್ವೇಷಿಗಳಿಗೆ ಮೋಹವನ್ನು ನೀಡುತ್ತೆ. ಓ ನೋಡಿ, ನೀವು ಭೀಮಸೇನ ಅಂತ ಮುಖ್ಯ ಪ್ರಾಣನಿಗೆ ಮೂರವತಾರ ಅಂತೀರ, ಎಲ್ಲಿ ಮೂರವತಾರ ನೋಡಿ, ಹನುಮಂತನ ಬಾಲವನ್ನು ಎತ್ತಲಾಗದೆ ಭೀಮ ಸೋತಿದ್ದಾನೆ ಅಂತಾರೆ. ಅದು ಹಾಗೆ ಮಾಡಲಿ ಅಂತಲೇ ಅವನು ತೋರಿಸಿದ್ದವನು. ಯಾಕೆ? ಧರ್ಮ ವೃದ್ಧ್ಯರ್ಥಮೇವ ಅಂತಾರೆ. ಇನ್ನು ಮಹಾಭಾರತದ ವನಪರ್ವಕ್ಕೆ ಬನ್ನಿ, ಅಲ್ಲಿ ಇರೋದು ಹೀಗೆ ಏನಂತ,
ಒಂದು ಕಪಿ ಕೂತಿತ್ತು ದಾರಿಯಲ್ಲಿ, ಬಾಲವನ್ನು ಹಾಕಿಕೊಂಡು ಕೂತಿತ್ತದು, ಉದ್ದೋ ಉದ್ದ ಬಾಲ. ಏ ಕಪಿ, ಬಾಲ ತೆಗಿಯಿಂದ ದಾಟು ಅಂತೂ ಆ ಕಪಿ. ಆಗ ಭೀಮತೆಯನ್ನು ಹೇಳಿದ, ಎಲ್ಲರ ಹೃದಯದಲ್ಲಿ ದೇವರು ನೆಲೆಸಿದ್ದಾನೆ, ಅದರಿಂದಾಗಿ ಅವನನ್ನು ನಾನು ದಾಟೋದಿಲ್ಲ, ದೇವರನ್ನು ದಾಟದ ಹಾಗೆ ನಿನ್ನನ್ನು ದಾಟೋದು, ಯಾಕೆಂದರೆ ಎಲ್ಲರೂ ದೇವರ ಗುಡಿ, ನಿನ್ನ ಬಾಲವನ್ನು ಸರಿ ಪಕ್ಕದಲ್ಲಿಡು ಅಂತ ಹೇಳಿತ್ತು. ಅವನಿಗೆ ಬಾಲ ಎತ್ತಲಿಕ್ಕಾಗಲಿಲ್ಲ. ಆಗ ನೀನು ಯಾರು ಅಂತ ಕೇಳಿದ. ನಾನು ಹನುಮಂತ ಅಂತ. ಹೌದಾ, ನಿನ್ನ ರೂಪವನ್ನು ನೋಡಬೇಕು ಅಂತ ಇದ್ದೇನೆ ಎಂದ. ರೂಪವನ್ನು ತೋರಿಸಿದ. ಸರಿ, ನಿನ್ನ ಮುಖದಿಂದಲೇ ರಾಮನ ಕಥೆಯನ್ನು ಕೇಳಬೇಕು ಅಂತ ಇದೆ ಎಂದ. ಆಗ ಭೀಮಸೇನ ಕೇಳಿದಾಗ ಹನುಮಂತ ತನ್ನ ಮುಖದಿಂದ ರಾಮಾಯಣವನ್ನು ಹೇಳಿದ. ಅಲ್ಲಿ ಏನೇನು ಅಂಶಗಳಿದೆ ಆ ಎಲ್ಲ ಅಂಶಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ, ಅದನ್ನೇ ಯಾರು ಗಮನಿಸಲಿಲ್ಲ, ಇದನ್ನು ಮಾತ್ರ ಗಮನಿಸ. ಹನುಮಂತ ಏನು ಹೇಳಿದ, ತನ್ನ ರಾಮನ ಕಥೆಯ ಬಗ್ಗೆ ತಾನು ಏನು ಹೇಳಿದ, ನಾನು ರಾವಣನನ್ನು ಕೊಲ್ತಾ ಇದ್ದೆ, ಕುಂಭಕರ್ಣ ನನಗೇನು ಲೆಕ್ಕವೇ ಅಲ್ಲ, ಆದರೂ ಕೂಡ ರಾಮನಿಗಾಗಿ ನಾನು ಕೊಲ್ಲಲಿಲ್ಲ ಅಂದ. ಅದನ್ನು ಆಚಾರ್ಯರು ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹನುಮಂತ ಹೇಳಿದ ರಾಮಾಯಣದ ಪ್ರಕಾರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದೆ ಅನ್ನೋದನ್ನು ಯಾರು ಗಮನಿಸ್ತಿಲ್ಲ. ಇದನ್ನು ಮಾತ್ರ ನೋಡಿದ್ರು, ಭೀಮತೆಯ ನನಗೆ ಎತ್ತಲಿಕ್ಕಾಗಲಿಲ್ಲ, ಗರ್ವಭಂಗ ಆಯಿತು ಅಂತ. ಗೊತ್ತಿಲ್ವಾ ದೇವರಿಗೆ, ಮುಖ್ಯ ಪ್ರಾಣನಿಗೆ, ಯಾರು ಯಾವ್ದು ಬೇಕೋ ಅದನ್ನು ಮಾತ್ರ ತಗೋತಾರೆ, ಸಮಗ್ರವಾಗಿ ಯಾರೂ ಗ್ರಹಿಸೋದಿಲ್ಲ ಅಂತ ಅಲ್ವಾ. ಸಮಗ್ರವಾಗಿ ಯಾರಾದರೂ ಗ್ರಹಿಸ್ತಾರ, ತಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ತಾರೆ, ತಮಗೆ ಎಷ್ಟು ಬೇಕೋ ಅಷ್ಟು ತಗೋತಾರೆ. ಹೀಗಾಗಿ ಅದೆಲ್ಲವೂ ಏನು ನಡೆದಿದೆ ಅಭೂತಪೂರ್ವವೋ ಎಂಬಂತೆ ನೋಡಿದ. ತದ್ರೂಪ ವೃದ್ಧಿಂ ಭೀಮಸೇನೋಥ ದೃಷ್ಟ್ವಾ ಶ್ರುತ್ವಾ ಹನುಮನ್ಮುಖತ ಕಥಾಶ್ಚ ರಾಮಸ್ಯ ತಚ್ಚಾತುರಾತ್ಮ್ಯಂ ಚ ದಿವ್ಯಂ ಚಾತುರ್ಯುಗಂ ಧರ್ಮಂ ಅಪ್ಯಗ್ರ್ಯಮೇವಾ. ತದ್ರೂಪ ವೃದ್ಧಿಂ, ಹನುಮಂತನ ಆ ದೊಡ್ಡ ರೂಪವನ್ನು ಕಂಡ. ಅದನ್ನು ಮಹಾಭಾರತದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ನಮ್ಮ ಗುರುಗಳು ನಿರ್ಣಯ ಭಾವಚಂದ್ರಿಕಾದಲ್ಲಿ ಬರೆದಿದ್ದಾರೆ. ತಂವಾನರ ವರಂ ಧೀಮಾನ್ ಅತಿಕಾಯಂ ಮಹಾಬಲಂ ತರ್ಗಪಂಥಾನ ಆವೃತ್ಯ ಹಿಮವಂತಮಿವಸ್ಥಿತಂ ಅಂತ. ಹಿಮವತ್ ಪರ್ವತದಷ್ಟು ಹಿರಿದಾದ ತನ್ನ ರೂಪವನ್ನು ಹನುಮಂತ ತೋರಿದಾಗ ಅಚ್ಚರಿಗೊಂಡ ಭೀಮ. ಏ ಭೀಮನಿಗೆ ಹೊಸದೆ, ಆದರೆ ಯುಗಾನುಸಾರವಾಗಿ ತೋರಿಸಬೇಕು ಅಂತ ಅದರ ಅಭಿಪ್ರಾಯ. ಅದರಿಂದಾಗಿ ಆ ಯುಗದವನು ಕೃತಯುಗದ ಅದು ತ್ರೇತಾಯುಗದ ರೂಪವನ್ನು ತೋರಿಸಿದ, ಇವನು ದ್ವಾಪರ ಯುಗದ ಕಡೆಯವನು, ಇವನು ಅದನ್ನು ನೋಡಿ ಅಚ್ಚರಿ ಪಟ್ಟಂತೆ ನಟಿಸಿದ. ಇವನಿಗೆ ಆ ರೂಪ ತಗೊಳ್ಳಿಕ್ಕೆ ಬರ್ತದೆ. ಸರಿ, ಅವನು ಕೇಳಿದ, ರಾಮನ ಕಥೆಯನ್ನು ಹೇಳು ಅಂದ ಭೀಮ. ಅವಾಗ ಹನುಮಂತ ರಾಮನ ಕಥೆಯನ್ನು ಹೇಳಿದ. ರಾಮಚಂದ್ರನ ರೂಪಗಳು ಏನಿದೆ, ನಾಲ್ಕು ರೂಪಗಳು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನೋದು, ಅದು ಯಾವ್ಯಾವ ರೀತಿ ಕೆಲಸ ಮಾಡಿತು ಅಂತ ಕೇಳಿದ. ಚಾತುರ್ಯುಗಂ ಧರ್ಮಮ ಪ್ಯಗ್ರಿಯಮೇವ, ಚತುರ್ಯುಗದ ಧರ್ಮಗಳನ್ನೂ ಕೇಳಿದ. ಹೇಗಾಯಿತು, ಏನಾಯಿತು ಅಂತ, ಯಾವ ಯಾವ ಯುಗದಲ್ಲಿ ಏನೇನು ಇರುತ್ತೆ ಅದನ್ನು ಹನುಮಂತನ ಬಾಯಿಂದಲೇ ಕೇಳಿದ. ಧ್ವಜಾದ್ ಬೀಭತ್ಸೋಹೋ ಗರ್ಜನೇನೈವ ಶತ್ರು ಪರಾಭವೇತೇನ ದತ್ತೇರ್ಜುನಸ್ಯ ಯಯೌ ಪ್ರಣಮ್ಯೇನಮಾಶ್ವೇವ ಭೀಮಃ ಸೌಗಂಧಿಕಂ ವನಮತ್ಯಗ್ರ್ಯರೂಪಂ. ಧ್ವಜಾದ್ ಬೀಭತ್ಸೋಹೋ, ಆಮೇಲೆ ಹೇಳಿದ, ಅಣ್ಣ ನನಗೊಂದು ವರ ಕೊಡಬೇಕು ಅಂದ ಭೀಮಸೇನ. ಏನು ಬೇಕು ಕೇಳು ಅಂದ ಹನುಮಂತ. ನನ್ನ ತಮ್ಮನ ಧ್ವಜದಲ್ಲಿ ಸಾಕ್ಷಾತ್ತಾಗಿ ನೆಲೆ ನಿಲ್ಲು, ನಿನ್ನ ಗರ್ಜನೆಯಿಂದಲೇ ಶತ್ರು ಪರಾಭವವಾಗಲಿ ಅಂತ ಕೇಳಿಕೊಂಡ. ನೋಡಿ,
ಇವನಿಗೆ ಬೇಕಿದ್ರೆ ಇವನ್ ತಾನೇ ಕೇಳಬೇಕು, ಅರ್ಜುನನಿಗ ಕೇಳೋದು ಅಂದ್ರೆ ನನಗೆ ಬೇಕಿಲ್ಲ ಅಂತ, ನನಗೆ ಬೇಕಿಲ್ಲ. ಆ ಭೀಮಸೇನನ ನಿಸ್ವಾರ್ಥತೆ ಆದರೂ ಗಮನಕ್ಕೆ ಬೀಳಬೇಕಿತ್ತಲ್ವ. ಒಂದ್ ವೇಳೆ ಬೇರೆ ಅಂತಾನೆ ತಿಳ್ಕೊಳ್ಳಿ, ಯಾರು ಬೇಡ ಅಂತಾರೆ. ಭೀಮಸೇನ ನಿಸ್ವಾರ್ಥವಾಗಿ ತನಗೆ ಬಂದ ಅಪರ್ಚುನಿಟಿಯನ್ನ ತನ್ನ ತಮ್ಮನಿಗೆ ಕೊಟ್ಟ ಅನ್ನೋದಾದ್ರೂ ಗಮನಕ್ಕೆ ಬೀಳ್ಬೇಕಲ್ವಾ. ಭೀಮನ ಮೇಲೆ ಅದಾವುದೋ ಸ್ವರೂಪ ದ್ವೇಷ, ಅದರಿಂದಾಗಿ ಭೀಮಸೇನಲ್ಲಿ ಏನು ಗುಣಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಏನು ಮಾಡೋದು, ಅವ್ರ ಗಡ್ಡ ಎಷ್ಟುದ್ದ ಇರುತ್ತೋ ಅಷ್ಟು ಅಜ್ಞಾನ ಇರುವ ಮೊನ್ನೆ ಒಬ್ಬರು ಒಂದು ಚೂರು ಸಂಸ್ಕೃತದ ಭಾಷೆಯ ಪ್ರಕಾಶವೇ ಇಲ್ಲದವರು, ಅವರು ಮಾತನಾಡುತ್ತಾರೆ. ಕುಮಾರವ್ಯಾಸ ಭಾರತದಲ್ಲಿ ಹೇಗಿದೆ? ಕುಮಾರವ್ಯಾಸ ಭಾರತ ಅದು ಕನ್ನಡದ ಕಾವ್ಯ, ಅದನ್ನು ತಮಗೆ ಇಷ್ಟ ಬಂದ ಹಾಗೆ ಮ್ಯಾನಿಪ್ಯುಲೇಟ್ ಮಾಡಿ ಬರೆದಿರ್ತಾರೆ, ಅದನ್ನ ಯಾಕೆ ಓದಬೇಕು? ಒಂದು ವೇಳೆ ಓದಿ, ಕಾವ್ಯ ಗುಣಗಳ ಸೊಬಗಿಗಾಗಿ ಓದಿ, ಮೂಲವನ್ನು ಓದಬೇಕಲ್ವ. ಸಂವಾದ ಇದ್ದಲ್ಲಿ ಗ್ರಹಿಸಿ, ವಿಸಂವಾದ ಇದ್ದಲ್ಲಿ ಹೇಳಿ. ಹೀಗಾಗಿ ಇಂತಹ ಹಿರಿದಾದ ಅಜ್ಞಾನದಿಂದ ದೇವರೇ ರಕ್ಷಣೆ ಮಾಡಬೇಕು. ಪಂಪ ಭಾರತ ಪ್ರಮಾಣ, ಪಂಪ ಭಾರತಕ್ಕಿಂತ ಪ್ರಾಚೀನವಾದದ್ದು ಇದೇ ಮಹಾಭಾರತ ತಾನೆ. ವೇದವ್ಯಾಸರು ರಚನೆ ಮಾಡಿದ್ದ ಅಲ್ಲಿದೆ ನೋಡಿ ಸಾಕು, ಬೇ ಮತ್ತೇನು ಬೇಡ. ಹೀಗಾಗಿ ಭೀಮಸೇನನ ಈ ಗುಣವನ್ನಾದರೂ ಗ್ರಹಿಸ್ಲಿ. ಒಪ್ಪೋದು ಬೇಡ, ಭೀಮಸೇನ ಹನುಮಂತ ಇಬ್ಬರು ಒಬ್ಬರೇ ಅನ್ನೋದನ್ನು ಒಪ್ಪೋದೇನು ಬೇಡ ಬಿಡಿ. ಅಟ್ಲೀಸ್ಟ್ ಇದನ್ನಾದರೂ ಗ್ರಹಿಸಿಯಲ್ಲ, ನನ್ನ ತಮ್ಮ ಅರ್ಜುನನ ರಥದ ಬಾವುಟದಲ್ಲಿ ನೀನು ಮೈವೆತ್ತು ನಿಂತು ಗರ್ಜನೆ ಮಾಡಿ ಶತ್ರುಗಳನ್ನ ಸೋಲಿಸು ಅಂತನಾದರೂ ಹೇಳಲಿ ಅಲ್ಲ. ಯಯೌ ಪ್ರಣಮ್ಯೇನಮಾಶ್ವೇವ ಭೀಮ ಸೌಗಂಧಿಕಂ ವನಮತ್ಯಗ್ರ್ಯರೂಪಂ, ಹೀಗೆ ಬೇರೆಯವರಿಗಾಗಿ ವರವನ್ನು ಕೇಳಿದ. ಆಮೇಲೆ ಪ್ರಣಮ್ಯೈವ ಯಯೌ ಆಯಿತು ಅಂತ ನಮಸ್ಕಾರ ಮಾಡಿ ಹೊರಟ ಭೀಮಸೇನ. ಹೀಗೆ ವಿಡಂಬನೆಯ ಮುಗಿತಾಯ ಆಯಿತು. ಆಮೇಲೆ ಸೌಗಂಧಿಕಂ ವನಮತ್ಯಗ್ರಿಯ ರೂಪಂ, ಸೌಗಂಧಿಕ ವನಕ್ಕೆ ಹೊರಟ. ಈ ನಾಟಕ ಆಗಿ ಸೌಗಂಧಿಕ ವನಕ್ಕೆ ಹೋದ. ನರಾಗಮ್ಯಾಂ ನಳಿನಿ ಮೇತ್ಯ ವಿಷ್ಣೋ ತತ್ರ ದೃಷ್ಟ್ವಾ ಪದ್ಮಾನ್ಯದ್ಭುತಾಕಾರವಂತಿ ಹೈಮಾನಿ ದಿವ್ಯಾನ್ಯತಿ ಗಂಧವಂತಿ ಸಮಾಸದ್ವಾರ್ಯಮಾಣೋ ನರಾಶೈಹಿ. ನರಾಗಮ್ಯಾಂ, ಅದು ಮನುಷ್ಯರು ತಲುಪಲಾಗದ ತಾವರೆ ಕೊಳ. ಅಲ್ಲಿ ಅದ್ಭುತವಾದ ಆಕಾರ ಇರುವ ಪದ್ಮಗಳನ್ನು ಕಂಡ ಹೈಮಾನಿ ಪುಟಕ್ಕಿಟ್ಟ ಬಂಗಾರದ ಬಣ್ಣ, ದಿವ್ಯಾನಿ ಅಲೌಕಿಕವಾದವುಗಳು, ಅತಿ ಗಂಧವಂತಿ ಪರಮ ಪರಿಮಳ, ಅದಕ್ಕೆ ಅದನ್ನು ತೆಗೆದುಕೊಳ್ಳುವಾಗ ನರಾಶೈಹಿ ವಾರ್ಯಮಾಣ, ನರಭಕ್ಷಕರೆಲ್ಲ ತಡೆದ್ರಂತೆ. ತೇ ಭೀಮ ಮಾತ್ತಾಯುಧಮಗ್ರರೂಪಂ ಮಹಾಬಲಂ ರೂಪ ನವಾವತಾರಂ ನ್ಯವಾರಯನ್ ಕ್ರೋಧವಶಾಸ್ಸಮೇತಾಃ ಶತಂ ಸಹಸ್ರಾಣಿ ಅಜಿತಾನಿ ಸಂಖ್ಯೇ. ತಂ ಭೀಮ ಮಾತ್ತಾಯುಧಂ, ಆಯುಧವನ್ನು ಸ್ವೀಕರಿಸಿ ಉಗ್ರವಾಗಿ ಬಂದ ಮಹಾಬಲ ರೂಪ ನವಾವತಾರಂ, ಚಲುವಾಂತ ಚಲುವ ಭೀಮ ಅಂತ, ಅದೆಲ್ಲಿದೆ? ಮಧ್ವಾಚಾರ್ಯರು ಜೇಬಿನಿಂದ ತೆಗೆದಿದ್ದು ಅಂತ ಅಂದುಕೊಳ್ಳಬೇಡಿ. ವನಪರ್ವದಲ್ಲೇ 148ನೇ ಅಧ್ಯಾಯದಲ್ಲಿ ಇರೋದು ನವಾವತಾರೋ ರೂಪಸ್ಯ ವಿಕ್ರೀಡನ್ನಿವ ಪಾಂಡವ ಅಂತ. ಎಷ್ಟು ನೋಡಿದರೂ ನೋಡುತ್ತಲೇ ಇರುವಂತಹ ಚಲುವ ಭೀಮಸೇನ. ಇದೆಲ್ಲ ಮಹಾಭಾರತದಲ್ಲೇ ಇರುವಂಥದ್ದು. ಅದಕ್ಕೆ ಆಚಾರ್ಯರು ರೂಪ ನವಾವತಾರಂ ಅಂದರು. ವರಾಚಿವಸ್ಯೈವ ಪರೈರಜೇಯಾಃ ಶಸ್ತ್ರಾಸ್ತ್ರವೃಷ್ಟಿಂ ಮುಮುಚುಸ್ಸು ಭೀಮಂ ಭೀಮೇಖಿಲಜ್ಞೇ ತಪಸಾಂ ನಿಧಾನೇ ಬಲೋ ದಧೌ ಶೈವಶಾಸ್ತ್ರಂ ವದಂತಃ. ಶಿವನ ವರದಿಂದ ಅಜೇಯರಾದವರು ಮೊದಲು ಶೈವಶಾಸ್ತ್ರಂ ವದಂತಃ, ತಮ್ಮ ಬಲದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತಾ
ತಮಗೆ ವರವನ್ನ ನೀಡಿದ ಭೀಮ ಇದು ಮುಖ್ಯ ಇದು ಸದಾಶಿವನನ್ನ ಕುರಿತಾದ ಪಾಶುಪತಾಗಮವನ್ನ ಹೇಳಿಕೊಂಡು ಬಂದ್ರಂತೆ ತಾನ್ ವೈಷ್ಣವೈರೈವ ಶಾಸ್ತ್ರೈಸ್ಸ ಭೀಮಃ ವಿಜಿತ್ಯ ಪೂರ್ವಂ ವಾಂಗ್ಮಯೇ ಸಂಗರೇತು ಶಸ್ತ್ರಾಸ್ತ್ರ ವರ್ಷಸ್ಯ ಕುರ್ವನ್ ಪ್ರತೀಪಂ ಜಜ್ಞೇಖಿಲಾನ್ ಗದಯಾ ತೇಜು ವೀರಾನ್ ತಾನ್ ವೈಷ್ಣವೈರೇವ ಅವರನ್ನ ವೈಷ್ಣವ ಶಾಸ್ತ್ರವನ್ನ ಬಳಸಿ ಮಾತಿನ ಯುದ್ಧದಲ್ಲಿ ಮೊದಲು ಸೋಲಿಸಿದ ಆಮೇಲೆ ಬಾಹು ಯುದ್ಧ ಏನ್ರಿ ಇದು ಏನೇನೋ ಹೇಳ್ತಿರಲ್ಲ ಮಹಾಭಾರತದಲ್ಲಿ ಇದೇನ್ರಿ ಅಂದ್ರೆ ಇದೇ ನೀವು ನೋಡಿಲ್ಲ ಅಂತ ಉತ್ತರ ಎಲ್ಲಿದೆ ನೋಡಿ ಮಹಾಭಾರತದಲ್ಲಿ ನೋಡಿ ಏನು ತೇತಸ್ಯ ವೀರ್ಯಂಚ ಬಲಂ ಚ ದೃಷ್ಟ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ ಅಂತ ಮಹಾಭಾರತ 155ನೇ ಅಧ್ಯಾಯದಲ್ಲಿ ಉಂಟು ವಿದ್ಯಾಬಲಂ ಅಂತ ಇದೆ ವಿದ್ಯಾಬಲವನ್ನು ನೋಡೋದು ಹೇಗೆ ನೋಡೋದ್ರಿಂದ ಗೊತ್ತಾಗತ್ತಾ ನಮ್ ಜನ ಹಾಗೆ ಅನ್ಕೊಂಡಿದಾರಪ್ಪ ಈಗಂತೂ ವಿದ್ಯಾಬಲವನ್ನ ಪರೀಕ್ಷಿಸಿ ತಿಳ್ಕೊಳ್ಬೇಕೇ ವಿನಃ 10 ಉಂಗುರ ಹಾಕಿದ್ದಾರೆ ಬೆರಳಿಗೆ ಶಾಲ್ ಹೊದ್ಕೊಂಡಿದ್ದಾರೆ ಇದರಿಂದೆಲ್ಲ ತಿಳಿಲಿಕ್ಕಾಗಲ್ಲ ಆದ್ರೆ ನಮ್ ಜನ ಇವತ್ತು ಹಂಗೇ ಯೋಚನೆ ಮಾಡೋದು ಓ ಇವ್ರು ಒಳ್ಳೆ ಶಾಲ ಹಾಕೊಂಡಿದ್ದಾರೆ ಮರೆ ಒಳ್ಳೆ ವಿದ್ವಾಂಸರು ಅಂತ ಈಗಿನವ್ರು ಯೋಚನೆ ಮಾಡೋದು ಅವತ್ತು ಹಾಗಿಲ್ವಲ್ಲ ವಿದ್ಯಾಬಲವನ್ನ ಪರೀಕ್ಷಿಸಿಯೇ ನೋಡ್ಬೇಕು ಏನ್ ಬರುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡಿ ಉತ್ತರ ತಿಳಿದುಕೊಂಡೇ ಗೊತ್ತಾಗ್ಬೇಕಲ್ವಾ ವಿದ್ಯಾಬಲವನ್ನು ನೋಡೋದು ಅಂತಂದ್ರೆ ಪರೀಕ್ಷೆ ಮಾಡಿ ನೋಡೋದು ಪರೀಕ್ಷೆ ಮಾಡಿ ನೋಡೋದು ಅಂದ್ರೆ ಪ್ರಶ್ನೆ ಹಾಕೋದು ಉತ್ತರ ಸಿಗೋದು ಅದೇ ಇವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಇಂದಲೂ ಗೊತ್ತಾಗೋದಿಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ವೇಷಭೂಷಣಗಳಿಂದಲೂ ಗೊತ್ತಾಗೋಲ್ಲ ನಮ್ಮ ಜನ ಮೋಸ ಹೋಗ್ತಾ ಇರೋದು ಹಾಗೆ ಒಂದು ತ್ರಿಶೂಲ ಇಟ್ಕೊಂಡು ಬಂದ್ಬಿಡ್ತಾರೆ ಓ ಇವರೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಅವ್ ಎಂಥದೂ ಗೊತ್ತಿರಲ್ಲ ಪ್ರಾಚೀನ ಭಾರತೀಯ ಶಾಸ್ತ್ರಗಳ ಮಾನ ಮರ್ಯಾದೆ ತೆಗಿತಾ ಏನೇನೋ ಹೇಳಿಕೊಂಡು ನಗೆ ಉಕ್ಕಿಸ್ಲಿಕ್ಕೆ ಯೋಗ್ಯವಾಗಿರುತ್ತೆ ಅಷ್ಟೆ ನಮ್ಮ ಜನ ಯೋಚನೆ ಮಾಡೋದೇ ಹಾಗೆ ಆದರೆ ನಮ್ಮ ಜನಕ್ಕಿಂತ ಆ ರಾಕ್ಷಸರು ಎಷ್ಟೋ ಉತ್ತಮ ಯಾಕೆಂದ್ರೆ ಅವರು ಪರೀಕ್ಷೆ ಮಾಡಿದ್ರು ವಿದ್ಯಾಬಲಂ ಆಮೇಲೆ ಬಾಹುಬಲ ಆ ಮಹಾಭಾರತದ ಮಾತಲ್ಲಿ ಇರೋದನ್ನೇ ಆಚಾರ್ಯರು ಬಿಡಿಸಿ ಹೇಳಿದ್ದು ವಿಜಿತ್ಯ ಪೂರ್ವಂ ವಾಂಗ್ಮಯೇ ಸಂಗರೇತು ಅಂತ ವಾಂಗ್ಮಯವಾದ ಯುದ್ಧದಲ್ಲಿ ಗೆದ್ದು ಎಲ್ಲರನ್ನ ಗದಯ ಅಖಿಲಾನ್ ಜಜ್ಞೆ ಯುದ್ಧ ಮಾಡಿ ಗದೆಯಿಂದ ಎಲ್ಲರಿಗೂ ಹೊಡೆದ ವಾತೇನ ಕುಂತ್ಯಾಂ ಬಲವಾನ್ ಪ್ರಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇತ ಧರ್ಮೇತರತಸ್ತದೈವ ಪರಾಕ್ರಮೇ ಶತ್ರುಭಿರ ಪ್ರಧೃಶ್ಯಃ 155ನೆಯ ಅಧ್ಯಾಯ ವನಪರ್ವದ 20ನೇ ಶ್ಲೋಕ ಇದೇ ಇದೆ ಅದನ್ನು ಅವಿಕಲ ಮುದ್ರಿತಂ ಅಂದರೆ ನೇರವಾಗಿ ಅದನ್ನೇ ತಂದುಕೊಟ್ರು ವಾತೇನ ಕುಂತ್ಯಾ ಮುಖ್ಯ ಪ್ರಾಣನಿಂದ ಕುಂತಿಯಲ್ಲಿ ಹುಟ್ಟಿದವ ಶೂರ ತಪಸ್ವಿ ಒಳ್ಳೆಯ ಸರ್ವಜ್ಞ ದ್ವಿಷತಾಂ ನಿಹಂತ ಶತ್ರುಗಳನ್ನು ಕೊಲ್ಲುವವ ಸತ್ಯಧರ್ಮದಲ್ಲಿಯೂ ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರತನಾದವ ಪರಾಕ್ರಮದಲ್ಲಿ ಯಾರಿಗೂ ಕೆಣಕಲಾಗದವ ಪರಾಕ್ರಮೇ ಶತ್ರುಭೀ ಅಪ್ರದೃಶ್ಯ ಇದು ಇರುವಂಥದ್ದು ಅದರಿಂದ ವಾತೇನ ಕುಂತ್ಯಾಂ ಅನ್ನೋದು ಮಹಾಭಾರತದ್ದೇ ಮಾತು ನೆನಪಿಟ್ಕೊಳ್ಳಿ ವಾತೇನ ಕುಂತ್ಯಾಂ ಬಲವಾನ್ ಸಜಾತಃ ಶೂರಸ್ತಪಸ್ವಿ ದ್ವಿಷತಾಂ ನಿಹಂತ ಸತ್ಯೇತ ಧರ್ಮೇತ ರಥ ನೋಡಿ ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ರಥ ಈ ತರಹದ ಕೊರಳು ಬಿಚ್ಚಿ ವೇದವ್ಯಾಸರು ಧರ್ಮರಾಜನಿಗೆ ಹೊಗಳಲಿಲ್ಲ ಬಲರಾಮನಿಗೂ ಹೊಗಳಲಿಲ್ಲ ಪರಾಕ್ರಮೇ ಶತ್ರುಭಿರಪ್ರದೃಶ್ಯ ಈ ತರಹದ ಮಾತುಗಳಿಗೆ ನಾವು ಕುರುಡಾಗಬೇಕೇ ಮಹಾಭಾರತದ ವನಪರ್ವದಲ್ಲಿ ಇರೋದನ್ನ ವೇದವ್ಯಾಸರ ಅಭಿಪ್ರಾಯ ಅಲ್ವಾ ಇದು ತತ್ರಾಪರಾಂಶ್ಚೈವ ಬಹುವನ ಸತ್ಯಂ ನಿರೀಶ್ವರಂ ಚ ಪ್ರತಿಷ್ಠಂ ಚ ಲೋಕಂ ಸಿದ್ಧೋಹಮೀಶೋಹಮಿತಿ ಬ್ರುವಾಣಾನ್ ಗುಣಾನ್ ವಿಷ್ಣೋ ಖ್ಯಾಪಯನ್ವಾ ದತೋ ಜೈತ್ ಬಹಳ ಜನ ಜಗತ್ತಿನಲ್ಲಿ ಈಶ್ವರ ಇಲ್ಲ ಈ ಜಗತ್ತು ಅಪ್ರತಿಷ್ಠ ಅಂದರೆ ಧರ್ಮದ ನೆಲೆಯಿಲ್ಲ ಇದಕ್ಕೆ ನಾನೇ ಸಿದ್ಧ
ನಾನೇ ಈಶಾ ಅಂತ ದೇವರ ಗುಣಗಳನ್ನು ತಮಗೆ ಹೇಳಿಕೊಳ್ಳುವವರನ್ನ ವಾದದಿಂದ ಮೊದಲು ಗೆದ್ದ. ಆಮೇಲೆ ಯುದ್ಧ ಮಾಡಿದ್ದು. ಅವರು ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೇ ಅದನ್ನು ಹೇಳಿದೆ ಅಲ್ವಾ, ಅಸತ್ಯಂ ಅಪ್ರತಿಷ್ಠಂಚ ಅಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ ಅಂತ. ಜಗತ್ತು ಅಸತ್ಯ. ಅಸತ್ಯ ಅಂತಂದರೆ ಜಗತ್ತಿಗೆ ಒಂದು ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ, ಅಂದರೆ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅನ್ನೋದು ಇಲ್ಲ. ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತಾರೆ ಈ ಶಬ್ದವನ್ನು. ಆಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ಸಬ್ಜೆಕ್ಟಿವ್ ರಿಯಾಲಿಟಿ ಅಂತನ್ನುವ ಈ ಎರಡು ಶಬ್ದವನ್ನು ಬರ್ಟ್ರಂಡ್ ರಸ್ಸೆಲ್ಲೇ ಹೇಳಿಬಿಟ್ಟಿದ್ದಾನೆ. ಪಾರಮಾರ್ಥಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯ ಅನ್ನುವ ಅರ್ಥದಲ್ಲಿ ಆಬ್ಜೆಕ್ಟಿವ್ ರಿಯಾಲಿಟಿ ಮತ್ತು ಸಬ್ಜೆಕ್ಟಿವ್ ರಿಯಾಲಿಟಿ ಅಂತ. ಇದಕ್ಕೆ ಒಂದು ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಅಂತ ಹೇಳ್ತಾರೆ. ಅದು ಅಸತ್ಯ. ಅಸತ್ಯ ಅನ್ನೋದಕ್ಕೆ ಬೇರೆ 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 ರೀತಿ ಅವರೇ ಪರಿಷ್ಕಾರ ಮಾಡಿದ್ದಾರೆ. ನೈದರ್ ಎಕ್ಸಿಸ್ಟೆಂಟ್ ನಾರಿಯ ನಾನ್ ಎಕ್ಸಿಸ್ಟೆಂಟ್ ಅಂತ ಅದರಲ್ಲಿ ಒಂದು ಮುಖ್ಯವಾಗಿ. ಜಗತ್ತು ಇದೆಯಾ ಇಲ್ಲ, ಜಗತ್ತು ಇಲ್ವಾ ಇಲ್ಲ, ಹಾಗಾದರೆ ಇದೇನೂ ಅಲ್ಲ ಇಲ್ಲ ಅನ್ನೋದು ಅಲ್ಲ. ಇರುವುದಕ್ಕಿಂತ ವಿಲಕ್ಷಣ, ಇಲ್ಲದಕ್ಕಿಂತ ವಿಲಕ್ಷಣ ಅಂತ ಅವರು ಅರ್ಥ ಮಾಡ್ತಾರೆ. ಕೋ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಎಕ್ಸಿಸ್ಟೆನ್ಸ್ ಅಂಡ್ ಎಕ್ಸಿಸ್ಟೆನ್ಸ್, ಇದು ಬಹಳ ಅದು ಅದು ಕಡೆಗೆ ನೋಡಿದ್ರೆ ಡಿಕೋಡ್ ಮಾಡಿ ನೋಡಿದ್ರೆ ಇಲ್ಲ ಅಂತಾನೆ ಅರ್ಥ. ಮಾತಿನಲ್ಲಿ ಏನು ಬೇಕಾದ್ರೆ ಹೇಳಬಹುದು. ಈಗ ಹೊಗಳಿದ ಹಾಗೆ ಇರಲ್ವೇ ದಶರಥ ನಂದನ ಸಖವದನ ಅಂತ ಏನೋ ಹೇಳ್ತಾರೆ ಅಂತ ಅನ್ಕೋಬೇಕು. ದಶರಥ ಯಾರಪ್ಪ? ದಶರಥ. ದಶರಥನ ನಂದನ ಯಾರು? ರಾಮ. ರಾಮನ ಸಖ ಗೆಳೆಯ. ಅವ್ರ ಥರ ಮೋರೆ ಇದೆ ಅಂದರೆ ಕಪಿಮೂತಿ ಅಂತ ಹೇಳಿದಾಗ ಆಗಲಿಲ್ವೇನ್ರಿ? ಹಾಗೆ ಏನೋ ಹೊಗಳ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಅಲ್ಲಿಂದನೇ ಇರುತ್ತೆ ಕೆಲವೊಮ್ಮೆ ಹಂಗೆ ಸುಮ್ಮನೆ ಇದೊಂದು ತಮಾಷೆಗೆ ಹೇಳಿದ್ದು. ಹಾಗೆ ಅಸತ್ಯ ಅಂತನ್ನೋದಕ್ಕೆ ಅವರ ಪರಿಷ್ಕಾರಗಳನ್ನೆಲ್ಲ ಡಿಕೋಡ್ ಮಾಡಿದ್ರೆ ಅದರ ಅರ್ಥ ಅದೇ ಅಸತ್ಯಂ. ಇನ್ನು ಅಪ್ರತಿಷ್ಠಂ, ಜಗತ್ತಿಗೆ ಒಂದು ನೆಲೆ ಇಲ್ಲ, ಜಗತ್ತಿಗೆ ಆಧಾರ ಇಲ್ಲ ಅಂತೂ ಹೇಳ್ತಾರವರು. ಜಗತ್ತಿನಲ್ಲಿ ಯಾವುದಕ್ಕೆ ಯಾರೂ ಹೊಣೆ ಅಲ್ಲ, ನಾವು ನಮಗೆ ಹೇಗೆ ಬೇಕೋ ಹಂಗಿರಬಹುದು, ಇದು ಅವರ ಸಿದ್ಧಾಂತ. ಅದರಿಂದಾಗಿ ಧರ್ಮವನ್ನು ಆಚರಿಸುವ ಅಗತ್ಯ ಇಲ್ಲ, ಪುಣ್ಯವನ್ನು ಆಚರಿಸುವ ಅಗತ್ಯ ಇಲ್ಲ, ಪಾಪ ಮಾಡದೇ ಇರಬೇಕಾಗಿಲ್ಲ, ಮುಂದಿನ ಜನಾಂಗದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ, ಹಿಂದಿನವರ ಬಗ್ಗೆ ವಿಮರ್ಶೆ ಬೇಕಿಲ್ಲ. ಇದೆಲ್ಲ ಯಾವ ಭಾವನೆಯಿಂದ ಬಂದದ್ದು ಅಂದರೆ ಜಗತ್ತಿಗೊಂದು ನೆಲೆ ಇಲ್ಲ ಅಂತ. ಕಡೆಗೇನು ಸಿದ್ಧೋಹಂ, ನನಗೆ ಈಗಾಗಲೇ ಎಲ್ಲವೂ ಸಿಕ್ಕಿದೆ. ಈಶೋಹಂ, ನಾನೇ ದೇವರು. ಈ ರೀತಿ ದೇವರ ಗುಣಗಳನ್ನು ತಮಗೆ ಹೇಳಿಕೊಳ್ಳುವವರು ಯಾರಿದ್ದಾರೆ? ಅವರನ್ನು ಮೊದಲು ವಾದದಿಂದ ಗೆದ್ದ ಭೀಮಸೇನ. ಭಿನ್ನಂ ವಿಷ್ಣುಮಧಿಕಂ ತರ್ವತಶ್ಚ ಬ್ರುವನ್ ಪ್ರವೀರಾನ್ ಲಕ್ಷಮೇಶಾಂ ನಿಜಜ್ಞೇ ತೇ ತಸ್ಯ ವೀರ್ಯಂ ಚ ಬಲಂ ಚ ದೃಷ್ಟ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ ಅಶಕ್ನುವಂತಸ್ಸಹಿತಾ ಸಮಸ್ತಾಃ ಹತಪ್ರವೀರಾ ಸಹಸಾ ನಿವೃತ್ತಾಃ. ದೇವರು ನಿಮಗಿಂತ ಭಿನ್ನ, ನಿಮಗಿಂತ ಮಿಗಿಲು, ಎಲ್ಲಕ್ಕಿಂತ ವಿಲಕ್ಷಣ ಅಂತ ಹೇಳ್ತಾ ಲಕ್ಷಮೇತಾಂ ನಿಜಜ್ಞೆ, ಲಕ್ಷ ಜನರನ್ನ ಭೀಮತೆಯನ್ನು ಕೊಂದು ಹಾಕಿದ, ಅವನ ವೀರ್ಯವನ್ನು ಪರಾಕ್ರಮವನ್ನು ವಿದ್ಯಾಬಲವನ್ನು ಸಹಿಸಲಾಗದೆ ಹತಪ್ರವೀರ ಅಳಿದು ಉಳಿದವರು ಸಹಸಾ ನಿವೃತ್ತಾ ಓಡಿದರು. ವಿಕ್ರಮ್ಯತಾನ್ ಗದಯಾಸೌ ನಿಹತ್ಯ ವಿದ್ರಾಪ್ಯ ಸರ್ವಾನ್ ನಳಿನೀಂ ಪ್ರವಿಶ್ಯ ಪೀತ್ವಾ ಮೃತಾಂಭಚ್ಚ ತತೋಂಬುಜಾನಿ
ದಿವ್ಯಾನಿ ಜಗ್ರಾಹ ಕುರು ಪ್ರವೀರಃ ವಿಕ್ರಮ್ಯ ಅವರನ್ನು ಆಕ್ರಮಿಸಿ ಗದೆಯಿಂದ ಕೊಂದು ಓಡಿಸಿ ತಾವರೆ ಕೊಳದೊಳಗಡೆ ನುಗ್ಗಿ ಅಮೃತಾಂಬಃ ಪೀತ್ವ ಅದನ್ನು ಕುಡಿದು ಅಂಬುಜಾನಿ ದಿವ್ಯಾನಿ ಆ ಅಲೌಕಿಕವಾದ ದಿವ್ಯಾನಿ ಅಲೌಕಿಕವಾದ ಅಂಬುಜಾನಿ ತಾವರೆಗಳನ್ನು ಜಗ್ರಾಹ ಹಿಡಿದುಕೊಂಡ ಅಥೋ ಕಲಹ ಶಂಸೀನಿ ನಿಮಿತ್ತಾನಿ ಯುಧಿಷ್ಠಿರಃ ದೃಷ್ಟ್ವಾ ಕೃಷ್ಣಾಮಪೃಚ್ಛಚ್ಚ ಕ್ವ ಭೀಮ ಇತಿ ದೀನಧೀಹಿ ಅಥೋ ಕಲಹ ಶಂಸೀನಿ ಆದರೆ ಭೀಮಸೇನ ಹೀಗೆ ಹೋಗ್ತಿದ್ದ ಹಾಗೆ ಧರ್ಮರಾಜನಿಗೆ ಕಲಹ ಶಂಸೀನಿ ಏನೋ ಜಗಳ ನಡೀತಾ ಇದೆ ಅಂತನ್ನುವ ಅಂತರ್ಬೋಧೆ ಆಯಿತು ಅವನಿಗೆ ಸುತ್ತಮುತ್ತಲಿನ ಪರಿಸರವನ್ನು ನೋಡ್ತಾ ಇದ್ದಾಗ ಕೃಷ್ಣಾಮ ಪೃಚ್ಛಚ್ಚ ದ್ರೌಪದಿಯನ್ನು ಕೇಳಿದ ಭೀಮಃ ಕ್ವ ಭೀಮ ಎಲ್ಲಿಂತ ದೀನನಾಗಿ ಕೇಳಿದ ಸೌಗಂಧಿಕಾರ್ಥಂ ಯಾತಂ ತಂ ಶ್ರುತ್ವಾ ಕೃಷ್ಣ ಮುಖಾನ್ ನೃಪಃ ಆರುಷ್ಯ ರಾಕ್ಷಸ ಶ್ರೇಷ್ಠಂ ಶ್ರೇಷ್ಠಾನ್ ಕೃಷ್ಣಯ ಭ್ರಾತೃಭಿಸ್ ಸಹ ಯಯೌ ಅವಳು ಹೇಳಿದಳು ಸೌಗಂಧಿಕಾರ್ಥಂ ಯಾತಂ ಸೌಗಂಧಿಕ ಪುಷ್ಪಕ್ಕೆ ಅವನು ಹೋಗಿದ್ದಾನೆ ಅಂತ ಅದನ್ನು ಕೇಳಿದ ಕೂಡಲೇ ರಾಕ್ಷಸ ಶ್ರೇಷ್ಠಾನ್ ಆರುಷ್ಯ ಘಟೋತ್ಕಚ ಮೊದಲಾದವರನ್ನು ನೆನಪಿಸಿಕೊಂಡ ಘಟೋತ್ಕಚ ಬಂದ ದ್ರೌಪದಿ ಮತ್ತು ಉಳಿದ ಪಾಂಡವರೆಲ್ಲರೂ ಕೂಡ ಯಯೌ ವೃಕೋದರೋ ಯತ್ರ ಭೀಮಸೇನಲ್ಲಿರುವಲ್ಲಿಗೆ ಹೋದರು ದೃಷ್ಟ್ವಾ ಚೈನಂ ಅವಸ್ಥಿತಂ ಅಲ್ಲಿ ಅವನಿದ್ದ ಅವನಿರುವ ಶೈಲಿಯನ್ನು ನೋಡಿ ಮೈವಂ ಅಯ್ಯೋ ನೀನು ಈ ರೀತಿ ಮಾಡಬಾರದಿತ್ತು ಅಂತ ಹೇಳಿದ್ನಂತೆ ಆಗ ಯಾಕೆ ಅವನು ಆ ರೀತಿ ಹೇಳಿದ್ದು ಅಂದರೆ ಗಿರೀಶ ಕೋಪತಃ ಭೀತಃ ರುದ್ರನ ಕೋಪದಿಂದ ಭಯಗೊಂಡಿದ್ದ ಏನದು ಕಥೆ ಅಂದರೆ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು ದೇವೇಭ್ಯೋ ಮರಣಾತ್ ಭೀತಃ ರಾಕ್ಷಸಾ ವಿತ್ತಪಾಜ್ಞೆಯ ತದೀಯಾಂ ನಳಿನೀಂ ತೇಹಿ ರಕ್ಷಂತಿ ಅಸ್ಯಾಶ್ರಯೋ ಹರಃ ದೇವತೆಗಳಿಂದ ಮರಣದಿಂದ ಭೀತರಾಗಿ ರಾಕ್ಷಸಾಹ ರಕ್ಕಸರು ವಿತ್ತಪಾಜ್ಞೆಯ ಕುಬೇರನ ಆಜ್ಞೆಯಂತೆ ತದೀಯಾಂ ಅವನ ತಾವರೆಯ ಕೊಳವನ್ನು ರಕ್ಷಣೆ ಮಾಡ್ತಾ ಇದ್ರು ಅಸ್ಯಾಶ್ರಯೋ ಹರಃ ಕುಬೇರನಿಗೆ ಹಾಗೆ ಆಜ್ಞೆ ಮಾಡಿದ್ದು ಸದಾಶಿವ ಸದಾಶಿವ ಮೂರೂ ಜನರಿಗೆ ಸಾಧನೆ ಮಾಡಿಸುವವ ಸಾತ್ವಿಕರಿಗೆ ರಾಜಸರಿಗೆ ತಾಮಸರಿಗೆ ಹೀಗಾಗಿ ಮೂರೂ ಜನರನ್ನು ಅವನ ನಾವೆಲ್ಲ ಸದಾಶಿವನ ಮಹತ್ವವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅವನ ಪ್ರಜ್ಞೆಯಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅದು ನಮ್ಗೆ ಗೊತ್ತೇ ಆಗಲ್ಲ ಅಷ್ಟು ಹಿರಿಯ ಅವನು ತಾಮಸರಿಗೆ ರಾಜಸರಿಗೆ ಸಾತ್ವಿಕರಿಗೆ ಮೂರೂ ಜನರ ಕೈನಲ್ಲಿ ಅವರವರಿಗೆ ಬೇಕಾದ ಕೆಲಸವನ್ನು ಮಾಡಿಸ್ತಾ ದೇವರ ಕಡೆ ಕೊಂಡೊಯ್ಯುವವ ಸದಾಶಿವ ಅದರಿಂದಾಗಿ ಆ ಸದಾಶಿವ ಏನು ಮಾಡಿದ ತನ್ನ ವರಪಡೆದ ರಾಕ್ಷಸರನ್ನ ತನ್ನವರನ್ನ ಇಲ್ಲಿಗೆ ಹೇಳಿದ ನೋಡು ಕುಬೇರ ಅವ್ರಿಗೆ ಆಶ್ರಯ ಕೊಡಬೇಕು ಅವರು ಹೊರಗಡೆ ಬಿದ್ದರೆ ದೇವತೆಗಳು ಅವ್ರನ್ನ ಕೊಂದು ಬಿಡ್ತಾರೆ ಅಂತ ಏನಾದ್ರೊಂದು ಕೆಲಸ ಕೊಡ್ಬೇಕಲ್ಲ ಆಶ್ರಯ ಕೊಡೋದು ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಆಗಲ್ಲ ಏನಾದ್ರೊಂದು ಕೆಲಸ ಕೊಡಬೇಕು ಏನು ಕೆಲಸ ಸುಮ್ಮನೆ ನೆಪ ಮಾತ್ರಕ್ಕೆ ಒಂದು ಕೆಲಸ ಏನಂತ ನಳಿನೀಂ ಅವನದೊಂದು ಚಂದದ ಉದ್ಯಾನ ಅದಕ್ಕೊಂದು ಚಂದದ ತಾವರೆ ಕೊಳ ಆ ತಾವರೆ ಕೊಳದಲ್ಲಿ ರಕ್ಷಣೆ ಮಾಡೋದು ಯಾರು ಹೋಗೋದೇ ಇಲ್ಲ ಅಲ್ಲಿಗೆ ಸುಮ್ಮನೆ ನೆಪ ಮಾತ್ರಕ್ಕೆ ರಕ್ಷಣೆ ಅದಕ್ಕೆ ಇವನು ಹುಡುಕೊಂಡು ಹೋಗಿ ಹೊಡೆದದ್ದು ಭೀಮ ಯಾಕೆಂದ್ರೆ ಅವರು ಹೋಗುವ ಕಾಲ ಬಂದಿತ್ತು ಜಾನನ್ ವಿತ್ತೇಶ್ವರೋ ಭೀಮ ಮಾಹಾತ್ಮ್ಯಂ ನಚು ಕೋಪ ಅದಕ್ಕೆ ಇವ್ರನ್ನ ಕೊಂದ್ರೆ ಸದಾಶಿವನಿಗೆ ಎಲ್ಲಿ ಸಿಟ್ಟು ಬರುತ್ತೋ ಅಂತ ಹೇಳಿ ಧರ್ಮರಾಜ ಭೀಮಸೇನಿಗೆ ಹೇಳಿದ ನೀನು ಈ ರೀತಿ ಮಾಡಬಾರ್ದಿತ್ತು ಅಂತಂದ ಆದರೆ ಇವನೇನು ಅಂದ್ಕೊಂಡಿದ್ದ ಸಿಟ್ಟು ಬರುತ್ತೆ ಅಂತ ಇವರೆಲ್ಲ ಓಡಿ ಹೋಗಿ ಅವನಿಗೆ ಹೇಳಿದ್ರು ಕುಬೇರನಿಗೆ ಈ ಅಳಿದು ಉಳಿದವರು
ಅಳಿದು ಉಳಿದವರು ಹೋಗಿ ಹೇಳಿದಾಗ ಅವನೇನು ಮಾಡಿದ ಭೀಮಸೇನ ಮಹತ್ವ ಇದೆ ಇವ್ರು ಬಿಟ್ಟುಬಿಡ್ಬೇಕಿತ್ತು ಹೋಗಿದ್ದು ತಪ್ಪು ಮಾಡಿದ್ರು ಅಂತ ಸಿಟ್ಟು ಮಾಡ್ಕೊಳ್ಳೇ ಇಲ್ಲ ಇವನೇನು ಅಂದ್ಕೊಂಡಿದ್ದ ಧರ್ಮರಾಜ ಅದೆಲ್ಲ ಉಲ್ಟಾ ಆಗಿ ಹೋಯಿತು ವಸತ್ಸು ತತ್ರ ಪಾರ್ಥೇಶು ಪುನಃ ಕತಿಪಯೈರ್ದಿನೈಹಿ ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ ಹೀಗೆ ಪಾಂಡವರು ಅಲ್ಲೇ ಕೆಲವು ದಿವಸಗಳ ಕಾಲ ವಾಸ ಮಾಡಿದರು ಹಾಗೆ ವಾಸ ಮಾಡ್ತಾ ಇದ್ದಾಗ ಇನ್ನೊಂದು ಘಟನೆ ನಡೀತು ಇದೇ ಇದಕ್ಕೆ ಸಿಮಿಲರ್ ಆಗಿ ಅದೇನು ಅಂತ ಹೇಳಿ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ ಕೃಷ್ಣಾರ್ಪಣಮಸ್ತು ಜಯತೀರ್ಥರ ಬಗ್ಗೆ ನಾಳೆ ಒಂದು ಪುಟ್ಟ ಅನುವಾದ ಮುಂದೆ ಮಾಡೋಣ ನ್ಯಾಯಸುಧಾದ ಒಂದು ಭಾಗ ಎಲ್ಲರಿಗೂ ಕೇಳಲಿಕ್ಕೆ ಸುಲಭ ಆಗಿ ಇರುತ್ತೆ ಏನು ನಮ್ಮ ಸ್ವಾಮಿಗಳು ಪೇದಾವರ ಸ್ವಾಮಿಗಳ ಅನುವಾದವನ್ನು ನೀವು ಕೇಳಿಯೇ ಇದ್ದೀರಾ ಎಷ್ಟು ಸರಳವಾಗಿ ಅನುವಾದ ಮಾಡಲಿಕ್ಕೆ ಬರ್ತಾ ಇರುತ್ತೆ ಯಾರೋ ಒಬ್ಬರು ಯಾರೋ ಕೆಲವರೆಲ್ಲ ಕಿಡಿಗೇಡಿಗಳು ಪೇದಾವರ ಸ್ವಾಮಿಗಳೇನು ಅಷ್ಟು ಸುಲಭವಾಗಿ ಅನುವಾದ ಮಾಡ್ತಾರೆ ಅಷ್ಟು ಸುಲಭವಾಗಿರೋದೇ ಇಲ್ಲ ಅಂದ್ರಂತೆ ಆದರೆ ಅವರಿಗೆ ಗೊತ್ತಿಲ್ಲ ಬಹಳ ಸರಳವಾಗಿ ಹೇಳುವವ ಬಹಳ ಆಳವಾಗಿ ಹೋಗಿರ್ತಾನೆ ಅಂತ ವಾಲ್ಮೀಕಿ ರಾಮಾಯಣ ಎಷ್ಟು ಸರಳ ಇದೆ ನೋಡಲಿಕ್ಕೆ ಆದರೆ ಅದರ ಆಳ ಎಷ್ಟು ಅದರಿಂದಾಗಿ ಪೇದಾವರ ಸ್ವಾಮಿಗಳನ್ನು ನೋಡಿ ನಾನು ಏನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಕಲಿತಿದ್ದೇನೆ ಆ ತರಹ ನಾಳೆ ನ್ಯಾಯಸುಧಾವನ್ನು ಪ್ರೆಸೆಂಟ್ ಮಾಡ್ತೇನೆ ಯಾಕೆಂದರೆ ನನಗೆ ಪಾಠ ಮಾಡಿದವರು ಅವರು ನ್ಯಾಯಸುಧಾವನ್ನು ಅವರ ಅನುವಾದಗಳು ನನ್ನನ್ನು ಬಹಳ ಸೆಳೆದಿವೆ ಆ ತರಹ ಜಯತೀರ್ಥರ ನ್ಯಾಯಸುಧಾವನ್ನು ಆರಾಧನಾಂಗವಾಗಿ ಒಂದು ಸ್ವಲ್ಪ ಭಾಗವನ್ನು ಅನುವಾದ ಮಾಡ್ತೇನೆ ಅದನ್ನು ನಾವು ನಾಳೆ ನೋಡೋಣ ಆರಾಧನೆಯ ಸಲುವಾಗಿ ಇದನ್ನು ಮಾಡೋಣ ಇದನ್ನು ಮಾಡಿ ಆಮೇಲೆ ಅದನ್ನು ಮುಂದುವರಿಸೋದು ಕೃಷ್ಣಾರ್ಪಣಮಸ್ತು.